ತಂಗಿ, ಈಗ ನಿನ್ನ ತಂಗಿ ನನ್ನ ಮುಷ್ಟಿಯಲ್ಲಿದ್ದಾಳೆ. ನಿನ್ನ ಕಣ್ಣು ತಪ್ಪಿಸಿ ಈ ಮದುವೆ ಆಗಿದ್ದು ಯಾಕೆ ಗೊತ್ತಾಯ್ತಾ? ರಾಸ್ಕಲ್ ಕಟ್ಟಿರೋ ತಾಳಿನ ಕಿತ್ತಾಕ್ ಮೊದಲು. ಅಣ್ಣ ಏನಕು ಏನ್ ಮಾತಾಡ್ತಿದ್ರು? ಪ್ರಜ್ಞೆ ಇದೀರು? ಪ್ರಜ್ಞೆ ಇರೋದಕ್ಕೆ ಹೇಳ್ತಾ ಇದ್ದೀನಪ್ಪ. ಮನು ಅವನು ನಿನ್ನ ಕುತ್ತಿಗೆ ಕಟ್ಟಿರೋ ತಾಳಿ ಎಲ್ಲ ನೇಣನ ಹಗ್ಗ ಕಿತ್ತಾಕದಣ. ಅಣ್ಣ ಪವಿತ್ರವಾದ ತಾಳಿನ ಪಾಪದ ಉರುಳಿಗೆ ಹೋಲಿಸ್ತಾ ಇದೆಯಲ್ಲ, ನಿನಗೇನಾದ್ರೂ ತಲೆ ಕೆಟ್ಟಿದ್ಯಾ? ಮನು ಇಂಥ ಹೊತ್ತಿನಲ್ಲಿ ಇಂಥ ಪ್ರಶ್ನೆ ಎಲ್ಲ ನನ್ಗೆ ಬೇಕಾಗಿಲ್ಲ. ಮೊದಲು ಕಿತ್ಬಿಸಟ್ಟಿಯಲ್ವಾ? ಬಿಡು ಬಿಡಣ್ಣ, ನಾನ್ ಕಿತ್ತಾಕಲ್ಲ ಬಿಡು. ಏನಾಗಿದೆ ನಿನಗೆ? ಮೈ ತುಂಬಾ ವಿಷದ ಮುಳ್ಳು ತುಂಬಿಕೊಂಡಿರೋ ಆ ತೆರೆದಿರದವನಿಂದ ದೂರ ಕರ್ಕೊಂಡು ಹೋಗ್ತಿದ್ದೀನಿ. ಏನಪ್ಪ ಇದೆಲ್ಲ? ಇದುವರೆಗೂ ಚೆನ್ನಾಗಿದ್ರು. ನಿಮ್ಮಿಬ್ರು ಬಂದು ಏನ್ ನಡೀತು? ಮನಸ್ಸಿನ ಯಾಕೆ ಅವನು ಕರ್ಕೊಂಡು ಹೋಗ್ತಿದ್ದಾನೆ? ನಿಮ್ ಮಗ ಮರ್ತು ಬಂದ ಹಳೆ ಸಂಬಂಧನ ಹೊಸದಾಗಿ ಜ್ಞಾಪಿಸಿದೆ. ಅದಕ್ಕೆ ಹಳೆ ಸಂಬಂಧ ಯಾವ್ದದು? ಅದು ನಿಮ್ಮ ಮಗನಿಗೂ ನನಗೂ ಸಂಬಂಧಪಟ್ಟಿದ್ದು, ನಿಮಗಲ್ಲ. ಇರಬಹುದು ಮಿಸ್ಟರ್ ವರುಣ್, ಆದರೆ ನಾನು ಅವನ ತಂದೆ, ನನಗೆ ತಿಳ್ಕೊಳ್ಳೋ ಹಕ್ಕಿಲ್ವೇ? ಇದ್ರೆ ಅದು ನನ್ನ ಹತ್ರ ಅಲ್ಲ, ನಿಮ್ ಮಗನ ಹತ್ರ ಕೇಳಿ. ಈಗ ನಾನು ಹೇಳ್ತಿರೋದಿಷ್ಟೇ, ನಿಮ್ ಮಗಳು ಈಗ ನನ್ನ ಹೆಂಡತಿ, ಇವತ್ತು ಸಂಜೆ ಒಳಗೆ ಅವಳು ನನ್ನನ್ನು ಬಂದು ಸೇರ್ಬೇಕು. ಅದಕ್ಕೆ ಏರ್ಪಾಟ್ ಮಾಡಿ, ಇಲ್ಲ ಅಂದ್ರೆ ನೀವುಂಟು ನಿಮ್ಮ ಹಣೆ ಬರ ಉಂಟು. ಅರ್ಥವಾಯ್ತಲ್ಲ, ಮಗಳನ್ನ ಕಳಿಸೋ ಹಾಗಿದ್ರೆ ರಾತ್ರಿ ಒಳಗ ಕಳಿಸ್ಬಿಡಿ, ಮತ್ತೆ ಪತ್ತೆ ಹಚ್ಚಿದ್ರು ವರ ಸಿಗೋಲ್ಲ. ಈಗ ಟೋಪಿ ಕೈ ಕೊಟ್ಟಿದ್ದಾನೆ, ಮತ್ತೆ ಯಾವಾಗ್ಲಾರು ಬಂದು ತಲೆಗೆ ಹಾಕ್ತಾನೆ. ವರುಣ್, ಐ ಟು ಆಲ್ಸೋ ಕಮಿಂಗ್. ಸ್ಟಾಪ್ ಸ್ಟಾಪ್.